ಹಾಸನದಲ್ಲಿ ಅದ್ಧೂರಿಯಾಗಿ ಅಖಾಡ ಕೆಳೆದಿದ್ದಾರೆ ಶಾಸಕ ಪ್ರೀತಂ ಗೌಡ ಹೆಚ್.ಡಿ. ರೇವಣ್ಣ ಕುಟುಂಬಕ್ಕೆ ಸೆಡ್ಡು ಹೊಡೆಯೋಕೆ ಶಕ್ತಿ ಪ್ರದರ್ಶನ ಮಾಡುತ್ತಾ ಇದ್ದಾರೆ ಸಾಲ್ಗಾಮಿ ರಸ್ತೆಯಿಂದ ಹಾಸನ ಡಿಸಿ ಕಚೇರಿವರೆಗೆ ಬೃಹತ್ ರ್ಯಾಲಿ ಮಾಡಿದ್ದಾರೆ ಬೃಹತ್ ರ್ಯಾಲಿಯಲ್ಲಿ 40,000 ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ ತೊಡೆ ತಟ್ಟಿದ್ದಾರೆ ರೇವಣ್ಣ ವಿರುದ್ಧ 4 ಕಿಲೋಮೀಟರ್ ದೂರದವರೆಗೆ ಕಿಕ್ಕಿರಿದು ಸೇರಿದ್ದಾರೆ ಜನ ರ್ಯಾಲಿ ಇನ್ನು ಸಾಗ್ತಾನೆ ಇದೆ ಸಾಲ್ಗಾಮಿ ರಸ್ತೆಯಿಂದ ಜೆಡಿಎಸ್ ಭದ್ರಕೋಟೆಯಲ್ಲಿ ಕಮಲ ಪಾಳೆಯದ ಅಬ್ಬರದ ಪ್ರಚಾರ ಇದೆ ಕಳೆದ ಬಾರಿ ಹಾಸನದಲ್ಲಿ ಮೊದಲ ಬಾರಿಗೆ ಕಮಲ ಪತಾಕೆಯನ್ನು ಹರಿಸಿದ್ರು ಬಿಜೆಪಿ ಬಾವುಟವನ್ನು ಹರಿಸಿದ್ರು ಪ್ರೀತಂ ಗೌಡ ಮತ್ತೆ ತೊಡೆ ತಟ್ಟಿ ಅಖಾಡ ಕಿಳಿದಿದ್ದಾರೆ ನನ್ನ ಶ್ರದ್ಧೆಯ ಕಾರ್ಯಕರ್ತರು ನಿಮ್ಮೆಲ್ಲರ ಮೂಲಕ ನಮ್ಮ ಹಾಸನ ಜಿಲ್ಲೆಯ ರಾಜಕೀಯ ವಿರೋಧಿಗಳು ನಮ್ಗೆ ಯಾರು ಅಂತ ಹೇಳಿದ್ರೆ ಜಾತ್ಯಾತೀತ ಜನತಾ ದಳ ಅವರಿಗೆ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಡೀ ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರು ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ಹಾಸನ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಮೇ 10ನೇ ತಾರೀಕು ರಾಜ್ಯದ ಇತರ ಕ್ಷೇತ್ರಗಳ ದಿನ ನಡೆಯೋದಂತೆ ನಡೆಯುತ್ತೆ ಅವತ್ತು ಕಮಲದ ಗುರುತಿಗೆ 1,00,000 ಮತಗಳನ್ನು ಹಾಕಿಸೋದ್ರ ಮುಖೇನ ಅವರ ಮನೆ ಮಗನಾದ ಸಾಮಾನ್ಯ ಕುಟುಂಬದ ಒಬ್ಬ ಯುವಕನನ್ನ ಮತ್ತೊಮ್ಮೆ ವಿಧಾನಸೌಧಕ್ಕೆ ಕಳಿಸ್ತೀನಿ ಅಂತ ಸಂಕಲ್ಪ ಮಾಡೋದಕ್ಕೆ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ನನ್ನ ಕಾರ್ಯಕರ್ತ ಬಂಧುಗಳು ಬಂದು ನಿಂತಿದ್ದಾರೆ ಹಾಗಾಗಿ ವಿರೋಧಿಗಳಿಗೆ ಹೆಚ್ಚು ಮಾತನಾಡಿ ಅವರಿಗೆ ಹೆಚ್ಚು ಪ್ರಚಾರ ಕೊಡೋದು ಬೇಡ ಅವರವರೇ ಪ್ರಚಾರ ಪಡ್ಕೊಳ್ತಿದ್ದಾರೆ ಟಿಕೆಟ್ ತಗೊಳ್ಳೋ ವಿಚಾರದಲ್ಲಿ ಅವರು ಬಸ್ ಟಿಕೆಟ್ ತಗೊಳ್ತಾರ ರೈಲ್ವೆ ಟಿಕೆಟ್ ತಗೊಳ್ತಾರ ನೋಡೋಣ ಯಾರು ಬಿಕಾಂ ತಾಂಡ್ ಬರ್ತಾರೆ ಅವತ್ತು ಚುನಾವಣೆ ಎದುರಿಸೋಣ ಬಹುಶಃ ಇವತ್ತು ನಡೆದಂತ ನಾಮಿನೇಷನ್ ರ್ಯಾಲಿಯನ್ನು ನೋಡಿ ಹೊಳೆ ನರಸೀಪುರದವರು ಹೇಮಾವತಿ ನಗರದವರು ಎರಡು ತೀರ್ಮಾನ ಮಾಡಿರ್ತಾರೆ ಅಪ್ಪ ನನಗ್ ಕೊಡದವ್ರು ಸಾಕು ಅಂತ ಹೊಳೆ ನರಸೀಪುರದವರು ಹೇಮಾವತಿ ನಗರದವರು ನನಗ್ ಕೊಡದವ್ರು ಸಾಕಪ್ಪ ಅಂತ ಹೇಳಿ ಅದ್ರ ಮಧ್ಯದಲ್ಲಿ ಹೋದ್ಸಲಿ ಯಾವ್ದೋ ಪಾರ್ಟಿಯಲ್ಲಿ ನಿಂತು ಸೋತಿದ್ರು ಮೂರನೇ ಪ್ಲೇಸ್ ಬಂದಿದ್ರು ಅವ್ರಿಗೆ ತಲೆ ಕಟ್ಟಿ ಇಬ್ರು ಮನೆ ಸೇರ್ಕೊಳ್ಳಂತ ಸಮಸ್ಯೆ ಮೋಸ್ಟ್ಲಿ ಬಂದಿದೆ ಅಂತ ಹೇಳಿ ಹೇಳ್ತೀನಿ ಆ ಸಮಯ ಬಂದ್ರೆ ಕಳೆದ ಬಾರಿ ಒಂದ್ ಪಾರ್ಟಿ ಈ ಬಾರಿ ಒಂದ್ ಪಾರ್ಟಿ ಯಾವ ಟೋಪಿ ಹಾಕಿರ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಜನ ಅವರಿಗೆ ಯಾವುದೇ ಕಾರಣಕ್ಕೂ ಯಾವ ಕ್ಷೇತ್ರದಲ್ಲೂ ಕೂಡ ಕಳೆದ 5 ವರ್ಷದಿಂದ ಮುಖನ ತೋರಿಸ್ತಾ ಇರೋರು ಒಬ್ರು ಹೊಸ ಮುಖ ಮುಂದಕ್ಕೆ ಬರ್ತಾ ಇದೆ ಅವ್ರು ಬಂದ್ರೆ ಏನಾಗ್ಬೋದು ಠೇವಣಿ ಸಿಗಲ್ವಾ ಠೇವಣಿ ಸಿಗಲ್ಲ ಅಂತಿದ್ರ ನಾನೇನು ಮಾತಾಡೋದಿಲ್ಲಪ್ಪ ನಮ್ ಜನ ಏನ್ ಹೇಳ್ತಾರೆ ಅದನ್ನ ಮಾತ್ರ ಹೇಳ್ತೀನಿ ನನ್ನ ರಾಜಕೀಯ ವಿರೋಧಿಗಳ ಬಗ್ಗೆ ನನಗೆ ಗೌರವ ಇದೆ ಅವರು ದಯಮಾಡಿ ಚುನಾವಣೆಗೆ ಬರಲಿ ಭಗವಂತ ಅವ್ರಿಗೆ ಅಟ್ಲೀಸ್ಟ್ ಕ್ಯಾಂಡಿಡೇಟ್ ತೀರ್ಮಾನ ಮಾಡುವಂತ ಶಕ್ತಿನಾದ್ರೂ ಕೊಡ್ಲಿ ಯಾಕಂದ್ರೆ ಚುನಾವಣೆ ಮಾಡೋ ಶಕ್ತಿಯನ್ನ ನಮ್ಮ ಕಾರ್ಯಕರ್ತ ಬಂಧುಗಳು ನನಗೆ ಕೊಟ್ಟಿದ್ದಾರೆ ಹಾಗಾಗಿ ನಾನು ಧೈರ್ಯವಾಗಿ ಮಾತಾಡ್ತಿದ್ದೀನಿ ಅವ್ರು ಟಿಕೆಟ್ ತಗೊಳ್ಳೋ ಶಕ್ತಿನಾದ್ರೂ ಕೊಡ್ಲಪ್ಪ ಮೂರ್ ದಿನದಲ್ಲಿ ಯಾರಿಗಾದ್ರು ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತು ನಾಮಿನೇಷನ್ ಆಗಿದೆ ಮುಂದಿನ ತಿಂಗಳು 10ನೇ ತಾರೀಕು ಚುನಾವಣೆ ನಡೆಯುತ್ತೆ ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತೀನಿ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಪ್ರೀತಂ ಗೌಡ ಅಂತ ಹೇಳಿ ಭಾವಿಸಿ ನಾವು ಕಳೆದ 5 ವರ್ಷಗಳಿಂದ ಏನೆಲ್ಲ ಜನಸೇವೆಯನ್ನ ಮಾಡಿದ್ದೀವಿ ಏನೆಲ್ಲ ಜನಸಾಮಾನ್ಯರ ನಡುವೆ ಇಟ್ಟು ಕೆಲಸವನ್ನ ಮಾಡಿದ್ದೀವಿ ಆ ಕೆಲಸಕ್ಕೆ ಕೂಲಿ ಕೇಳುವಂತ ಕೆಲಸವನ್ನ ನೀವೆಲ್ಲರೂ ಪ್ರತಿ ಮನೆ ಬಾಗಿಲಿಗೆ ಹೋಗಿ ಪ್ರೀತಂ ಗೌಡ ನಿಮ್ಮ ಮನೆ ಮಗ ಅವನಿಗೆ ಮತ ಹಾಕೋದ್ರ ಮುಖೇನ ಹಾಸನವನ್ನ ಕಳೆದ 25 ವರ್ಷಗಳ ಕಾಲ ಏನೆಲ್ಲ ಅಭಿವೃದ್ಧಿಗಳಿಂದ ಕುಂಠಿತವಾಗಿತ್ತು ಅದನ್ನ ಮುಂದುವರ್ಸುವಂತ ಕೆಲಸವನ್ನ ಕಳೆದ 5 ವರ್ಷದಲ್ಲಿ ನಮ್ಮ ಪ್ರೀತಂ ಗೌಡ ಮಾಡಿದ್ದಾನೆ ಅವನಿಗೆ ನೀವು ಆಶೀರ್ವಾದ ಮಾಡೋದ್ರ ಮುಖೇನ ಮತ್ತಷ್ಟು ಕೆಲಸ ಮಾಡೋದಕ್ಕೆ ನೀವು ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಮನೆ ಬಾಗಿಲಿಗೆ ಹೋಗಿ ನಮ್ಮ ತಾಯಂದಿರ ಸದ್ಯ ತಾಯಂದಿರ ಸಹೋದರಿಯರ ನಮ್ಮ ಹಿರಿಯರ ಯುವಕರ ಮನಸ್ಸನ್ನು ಉಳಿಸೋದ್ರ ಮೂಲಕ ನಿಮ್ಮ ಕನಸೇನಿದೆ ಹಾಸನವನ್ನ ಒಂದು ಸುಂದರ ನಗರವನ್ನಾಗಿ ಮಾಡಬೇಕು ಏನು ಒಂದು ಕುಟುಂಬದ ಹಿಡಿತದಿಂದ ಇಡೀ ಜಿಲ್ಲೆ ನಡೀತಾ ಇದೆ ಆ ಜಿಲ್ಲೆಯನ್ನ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಡೆ ತರಬೇಕು ಅಂತ ಹೇಳಿದ್ರೆ ಕೇವಲ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸಾಧ್ಯ ಅಲ್ಲ ಪಕ್ಕದ ಆಲೂರು ಬೇಲೂರು ಅರಕಲ್ಕೋಟೆ ಅರಸೀಕೆರೆ ಎಲ್ಲದರಲ್ಲೂ ಗೆಲ್ಲೋದ್ರ ಮುಖೇನ ನಾವು ಜಿಲ್ಲೆಯಲ್ಲಿ ಈ ಬಾರಿ ನನ್ನ ಮಾಧ್ಯಮ ಮಿತ್ರರಿಗೆ ಹೇಳ್ತಾ ಇದ್ದೀನಿ ನಾನು ಮಾತಾಡುವಂತ ರೆಕಾರ್ಡ್ ಮಾಡ್ಕೊಂಡಿರಿ 13ನೇ ತಾರೀಕು ಚುನಾವಣೆ ರಿಸಲ್ಟ್ ಬರುತ್ತೆ ಅವತ್ತು ಇಡೀ ನಮ್ಮ ಜಿಲ್ಲೆಯಿಂದ ಗೆದ್ದಿರುವಂತಹ ಶಾಸಕರು ಇವತ್ತು ನಮ್ಮ ಅಭ್ಯರ್ಥಿಗಳಾದ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ನಾಯಕರಾದ ಸುರೇಶ್ ಅಣ್ಣವರು ಇದ್ದಾರೆ ಸಿಮೆಂಟ್ ಮಂಜುವರು ಅದು ಆಲೂರು ಸಕಲೇಪುರದ ಅಭ್ಯರ್ಥಿಗಳಿದ್ದಾರೆ ನಿಮ್ಮೆಲ್ಲರಿಗೂ ನಾನು ಹೇಳ್ತೀನಿ ಮೇ 13ನೇ ತಾರೀಕು
ನನ್ನ ಜೊತೆಗೆ ಇನ್ನೂ ಇಬ್ಬರು ಕೂಡ ಇವತ್ತು ಅಭ್ಯರ್ಥಿಗಳಾಗಿದ್ದಾರೆ ಶಾಸಕರಾಗಿ ಇದೇ ಸರ್ಕಾರದಲ್ಲಿ ನಮ್ಮ ಎಲ್ಲಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ನಾವು ಮೂರು ಜನ ಶಾಸಕರಾಗಿ ಬಂದು ಇಲ್ಲಿ ಮಾತಾಡುವಂತ ಅವಕಾಶವನ್ನು ಜಿಲ್ಲೆಯ ಜನ ಕಲ್ಪಿಸಿಕೊಡ್ತಾರೆ ಅದ್ರ ಜೊತೆ ಅರ್ಥ ಕೊಡುವ ಸಕ್ಕರೆಯಲ್ಲೂ ಕೂಡ ಅವಕಾಶ ಇದೆ ನಾವೆಲ್ಲರೂ ಸೇರಿ ಜಿಲ್ಲೆಯನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತೀವಿ ನಿಮ್ಮ ಸಹಕಾರ ಇದೇ ತರ ಇರಲಿ ಒಂದೂವರೆ ಇದೇ ಬಿಸಿಲಲ್ಲಿ ಹೆಚ್ಚು ಮಾತಾಡೋಣ ರಾಜಕಾರಣಿಗಳ ದಿನ ಐದು ವರ್ಷಕ್ಕೆ ಒಂದ್ಸಲಿ ಮಾತಾಡ್ತಾರೆ ದಿನ ನಿಮ್ ನಡುವೆ ಇರ್ತಾನೆ ದಿನ ನಿಮ್ ಕಷ್ಟ ಸುಖಿರ್ತಾನೆ ಹಾಗಾಗಿ ನಾನೇನೂ ಮಾತಾಡೋದಿಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಲಕ್ಷ ಓಟ್ ಕೊಡುವ ಮುಖೇನ ಏನು ಟಿವಿಯಲ್ಲಿ ಕಳೆದ ಎರಡು ತಿಂಗಳಿಂದ ಅವ್ರಿಗೆ ಟಿಕೆಟ್ ಇವ್ರಿಗೆ ಟಿಕೆಟ್ ಅಂತ ಹೇಳಿ ಕೊಡ್ತಿದೆ ಆ ಟಿಕೆಟ್ ಯಾರಿಗೆ ಕೊಟ್ಟರು ಒಂದೇನೆ ಅದು ಬಸ್ ಟಿಕೆಟ್ ಟ್ರೈನ್ ಟಿಕೆಟ್ ಯಾವ್ದು ಎಂಎಲ್ಎ ಆಗೋದು ಟಿಕೆಟ್ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಮೇ 13 ನಾವೆಲ್ಲರೂ ಸೇರ್ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಕೆಗೆ ಪೂರ್ಣವಾಗಿ ಸಹಕಾರ ಕೊಟ್ಟಂತ ನಮ್ಮ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ವೇಣುಗೋಪಾಲ್ ಮತ್ತು ರಂಗನಾಥ್ ಅವರ ನೇತೃತ್ವದಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮ ನಡೆದಿದೆ ಇದರ ಗೌರವವನ್ನು ಹೆಚ್ಚಿಸೋದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದ ಉಲ್ಲಳ್ಳಿ ಸುರೇಶ್ ಅವರು ಬಂದಿದ್ದಾರೆ ಸಿಮೆಂಟ್ ಮಂಜಣ್ಣ ಅವರು ಬಂದಿದ್ದಾರೆ ನಮ್ಮ ಕ್ಷೇತ್ರದ ಎಲ್ಲ ಹಿರಿಯರು ನವಿಲೇಣ್ಣಪ್ಪ ಅವರಿಂದ ಹಿಡಿದು ಪ್ರತಿಯೊಬ್ಬರು ಹಿರಿಯರು ಈ ನಾನೇ ಪ್ರೀತಂ ಗೌಡ ಅಂತ ಹೇಳಿ ಚುನಾವಣೆ ಮಾಡಲಿಕ್ಕೆ ಸಜ್ಜಾಗಿರುವಂತ ನಮ್ಮೆಲ್ಲ ಮುಖಂಡರು ಬಂದಿದ್ದಾರೆ ನಮ್ಮ ಕಾರ್ಯಕರ್ತರು ಭಗವಂತನ ರೂಪದಲ್ಲಿ ದೈವ ಸ್ವರೂಪಿಯಾಗಿ ನೀವೆಲ್ಲರೂ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ನಾನು ನನ್ನ ಶಾಸ್ತ್ರಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸಿ ಕರೆಕ್ಟ್ ಒಂದೂವರೆ ಅಂತ ಹೇಳಿದ್ದೆ 1:25 ಪ್ರೀತಂ ಗೌಡ ಏನ್ ಹೇಳ್ತಾನೆ ಅದನ್ನೇ ಮಾಡೋದು ಏನ್ ಮಾಡ್ತಾನೆ ಅದನ್ನೇ ಹೇಳೋದು ಹಾಗಾಗಿ ನಾವು ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸೋಣ ಬೋಲೋ ಪರಾತ್ಮತಾಕಿ ಎರಡು ಕೈ ಮೇಲೆತ್ತಿ ನಾನಾಜಿ ಚೌಡ್ರಿ ಕೇಳಿಸ್ಬೇಕು ಬೋಲೋ ಪರಾತ್ಮತಾಕಿ ನಾನಾಜಿ ಚೌಡ್ರಿ ಕೇಳ್ತು ಈಗ ಅಲೆಕೋಟೆ ಬಿಟ್ಟು ಮುಂದೆ ಬರ್ತೀವಿ ಅಂತ ಅಲ್ಲಿ ಕೇಳಬೇಕು ಬೋಲೋ ಪರಾ